ಕೃಷ್ಣನ ಕಥೆಗಳನ್ನು ನಾವು ಎಷ್ಟು ಸಲ ಕೇಳಿದರೂ ಸಹಿತ ಕಡಿಮೆ ಅದರಿ. ಕೃಷ್ಣನ ಸಣ್ಣ ಎಷ್ಟೋ ಕಥೆಗಳನ್ನು ನಾವು ಬಾಲ ವಿಹಾರದಲ್ಲಿ ಹೇಳ್ತಿದ್ದೇವೆ ಮೊದಲು. ಆ ಮಕ್ಕಳು ಎಷ್ಟು ಖುಷಿ ಪಡ್ತಿದ್ರು. ಪ್ರತಿಯೊಂದರಲ್ಲಿಯೂ ಕೂಡ ಅರ್ಥ ಅಡಕವಾಗಿದ್ದಾವೆ. ಕೃಷ್ಣ ಶ್ರೇಷ್ಠ ಸ್ನೇಹಿತ, ಶ್ರೇಷ್ಠ ರಾಜಕೀಯ, ಶ್ರೇಷ್ಠನಾಗಿರುವಂತಹ ಸ್ನೇಹಿತ. ಅದಕ್ಕಾಗಿ ಒಂದು ಸಲ ಅರ್ಜುನ, ಕೃಷ್ಣ ಮತ್ತು ಬಲರಾಮ ಮೂರು ಮಂದಿ ಕೂಡಿ ಇದಕ್ಕೆ ಹೊಂಟಿದ್ರಂತ್ರಿ, ಬೇರೆ ಊರಿಗೆ ಹೋಗ್ತಾ ಇದ್ರಂತೆ. ಮಧ್ಯದಲ್ಲಿ ಒಂದು ರಾತ್ರಿ ಕಳೆಯೋದಿತ್ತಂತ್ರಿ, ಕತ್ಲಾದ್ಮೇಲೆ ಎಲ್ಲಿ ಹೋಗುವಂಗಿಲ್ಲ ನೋಡ್ರಿ. ಅದಕ್ಕಾಗಿ ಕೃಷ್ಣ ಮತ್ತು ಬಲರಾಮ ಅರ್ಜುನ ಮೂರು ಮಂದಿ ಮಾತಾಡ್ಕೊಂಡ್ರಂತೆ, ನೋಡಪ್ಪ ನಾವು ಪಿರಿಯಡ್ ಮಾಡ್ಕೊಳ್ಳೋಣ, ಅಂದರೆ 9 ಗಂಟೆಯಿಂದ 1 ಗಂಟೆ ತನಕ ನಾನು, ನೀ 1 ಗಂಟೆಯಿಂದ 4 ಗಂಟೆವರೆಗೂ ನೀನು, 4 ಗಂಟೆಯಿಂದ 6 ಗಂಟೆವರೆಗೂ ಮೂರು ಮಂದಿ ನಾವು, ಮೂರು ತಾಸು, ನಾಲ್ಕು ತಾಸು ಒಂದು ಇದನ್ನು ಮಾಡ್ಕೊಳ್ಳೋಣ, ಆರಾಮ್ ನಿಶ್ಚಿಂತಾಗಿ ಮಲ್ಕೋತಾರೆ. ನಮಗೆ ಕಾಯೋರದಾರ ಅಂತ ಹೇಳಿದ್ರೆ ಮಲ್ಕೋತೇವೆ ನೋಡ್ರಿ, ಇಲ್ಲಾಂದ್ರೆ ಎಲ್ಲರ ಆವಾಜ್ ಬಂದ್ರೆ ಮತ್ತು ಯಾರು ಏನು ಬಂತು ಅಂಥೇಳಿ ನಮ್ಮ ನಿದ್ದೆ ಕೆಡ್ತೈತಿ ಅಂಥೇಳಿ ಎಲ್ಲರೂ ಅಂದ್ರಂತ ಬಲರಾಮಂದ ಅಂತ. ನಾನು ಒಂದ್ಸಲ ಮಲ್ಕೊಂಡ ಮೇಲೆ ನನಗೆ ಹೇಳೋಕೆ ಆಗಂಗಿಲ್ಲಪ್ಪ, ಮೊದಲು ನಾನು ಕಾಯ್ತೀನಿ ನೀವು ಮಲ್ಕೋರಿ ಅಂದ ಅಂತ ಅಂದಿದ್ದಕ್ಕೆ ಕೃಷ್ಣ ಅರ್ಜುನ ಇಬ್ಬರು ಮಂದಿ ಮಲ್ಕೊಂಡ್ರಂತ. ಮಲ್ಕೊಂಡ್ರಂತ್ರಿ, ಮಲ್ಕೊಂಡಿದ್ದ ನಂತರ ದೂರದಿಂದ ಏನೋ ಒಂದು ಆವಾಜ್ ಬರ್ಲಿಕ್ಕತ್ತಂತ. ಅವನು ಆ ಆವಾಜ್ ಬಂದಲ್ಲೇ ನೋಡ್ಲಿಕ್ಕೆ ಶುರು ಮಾಡಿದ ಅಂತ. ಅದು ಆವಾಜ್ ಇನ್ನೂ ಸಮೀಪ ಬಂದಂಗೆ ಅನ್ನಿಸ್ತಂತ್ರಿ. ರಾತ್ರಿಯಲ್ಲಿ ಅತಿ ಕತ್ತಲೆ ಇದ್ದಾಗ ನಮಗೆ ಸ್ವಲ್ಪ ಏನಾರು ಆವಾಜ್ ಬಂದರೂ ಇನ್ನೂ ಬಂದಂಗೆ ಅನ್ನಿಸ್ತೈತೆ ರೀ. ಯಾರ ಒಂದು ಬೆಕ್ಕ ಅಡ್ಡಾಡಿದ್ರು ಸಹಿತ ಯಾಕೆ ಕಳ್ಳ ಬಂದಾನ ಅನ್ನುವಷ್ಟು ನಾವು ಅಲರ್ಟ್ ಆಗಿಬಿಡ್ತೇವೆ. ಅವಾಗ ನೋಡ್ತಾನೆ, ನೋಡೋ ತನಕ ಅಂತೇಳಿ ಒಂದು ದೊಡ್ಡ ವ್ಯಕ್ತಿ ಬಂದು ನಿಂದಿರ್ತಾನೆ ರೀ. ಬಂದ ಕೂಡಲೇ ಇವನು ಸುಮ್ಮನೆ ಕೂಡಬೇಕಿಲ್ಲ ರೀ, ಹೋದವನ ಒಂದು ಶಾರ್ಟ್ ಕೊಟ್ಟ ಬಿಡ್ತಾನೆ ರೀ. ಇವನ ಕಡೆ ಅದು ಏನು ರೀ ಹಲ ಇದು ರೀ ಇಲ್ಲ ರೀ, ಅದು ನೇಗಿಲ್ ಇರ್ತೈತೆ ರೀ ಅವನ ಹತ್ರ. ಅದನ್ನು ತೊಗೊಂಡು ಓಡ್ಕೊಂತ ಹೋಗಿ ಬಲರಾಮ್ ಹೋಗಿ ಅವನ ಜೊತೆಗೆ ಜಗಳಕ್ಕೆ ನಿಂತು ಬಿಡ್ತಾನೆ. ಇವರ ಫಸ್ಟ್ ಜಗಳ ಮಾಡಿದ್ದಕ್ಕೆ ಅವನು ಜಗಳ ಮಾಡ್ತಾನೆ ರೀ. ಅದು ನೇಗಿಲ ಎಲ್ಲ ದೂರ ಚಲ್ಲಿ ಕೈ ಹತ್ತು ಬಿಡ್ತೈತೆ ರೀ. ಹಂಗೆ ಜಗಳಾಡ್ತಾರೆ. ಅವ್ರು ಅಲಾರಾಮ್ ಇಟ್ಟಿರ್ತಾರೆ, ನೆಕ್ಸ್ಟ್ ಪಿರಿಯಡ್ ಅರ್ಜುನಂದಿರ್ತೈತೆ, ಅಲಾರಾಮ್ ಆಗಿಬಿಡ್ತೈತೆ. ಅಲಾರಾಮ್ ಆದ ಕೂಡಲೇ ನಾ ಇದಕ್ಕೆ ಹೇಳ್ಬೇಕು ಇವ್ನು ಬಂದೈತಿಗೆ ಹಿಂದೈತಿ, ಸುಮ್ಮನೆ ಅವ್ನಿಗೆ ಹೊಡೆದಾಡಕ್ಕೆ ಇವನ ನಿಂದತ್ತಾನ, ನಾನು ನಿಶ್ಚಿಂತ ಮಲ್ಕೊಳ್ಳೋದು ಚಲೋ ನಡಿ, ನನ್ನ ಟೈಮ್ ಮುಗೀತು ಇದು ಅಂಥೇಳಿ ಅವನು ಬಲರಾಮ್ ಹೋಗಿ ಮಲ್ಕೊಂಬಿಡ್ತಾನೆ. ಅರ್ಜುನ ಹೇಳ್ತಾನೆ, ಅರ್ಜುನ ಎದ್ದು ಬಂದು ನೋಡ್ತಾನೆ, ಅವ್ನು ನೋಡಿದ ಕೂಡ ಬಂದು ನಿಂತ ಬಿಟ್ಟಿರ್ತಾನೆ. ಅಯ್ಯೋ ಇವ್ನು ನಿಂತಾನೆ, ಇವ್ನು ಮಲ್ಕೊಂಡೇ ಬಿಟ್ಟ ಅಲ್ಲ ಅಂಥೇಳಿ ಅವ್ನು ಸಿಟ್ಟು ಬಂದಿರ್ತೈತೆ ರೀ. ಎದುರು ಉಸಿರು ಬಿಡ್ಕೊಂತ ಇವನಿಗೆ ಜಗ್ಗಿ ಅವನು ಒಂದು ಕೊಟ್ಟ ಬಿಡ್ತಾನೆ ರೀ. ಇವನು ಹೊಡಿತಾನೆ ಹಂಗೆ ಹೊಡ್ಕೊಂತ ಕೃಷ್ಣಂದು ಅಲಾರಾಮ್ ಆಗ್ತೈತೆ ರೀ. ಎಲ್ಲರ ಕಡೆ ಮೊಬೈಲ್ ಇರ್ತಾವೆ ನೋಡಿರಿ, ತಮ್ಮ ಟೈಮ್ ಇಟ್ಕೊಂಡಿರ್ತಾರೆ ಅವರು. ಅವನ ಅಲಾರಾಮ್ ಆದ ಕೂಡಲೇ ಅವನಿಗೆ ದೂರ ಕರ್ಕೊಂಡು ಹೋಗಿ ಬಿಟ್ಟು ಓಡ್ಕೊಂಡು ಬಂದು ಮಲ್ಕೊಂಡ್ಬಿಡ್ತಾನೆ ರೀ. ಮಲ್ಕೊಂಡ ತಕ್ಷಣ ಕೃಷ್ಣ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಸ್ವಲ್ಪ ಹೊತ್ತಾಗ್ತೈತಿ ಬೆಳಕಾಗ್ತೈತೆ ರೀ. ಮೂರು ಮಂದಿ ಹೇಳ್ತಾರೆ, ಕೃಷ್ಣ ಏನು ದಣ್ದಿರಂಗಿಲ್ಲರು, ಮೈ ಕೈ ನೋವಾಗ್ಬಿಟ್ಟಿರ್ತಾವೆ, ಜಗಳಾಡಿ ಆಕಳಿಗೆ ಕೊಡ್ಕೊಂತ ಕೃಷ್ಣಂಗೆ ನೋಡ್ತಾನೆ. ಕೃಷ್ಣ ಫ್ರೆಶ್ ಇರ್ತಾನೆ ರೀ, ಅವನದು ಗಂಧ, ಅವನದು ನವಿಲಿನ ಪುಚ್ಚ ಎಲ್ಲ ಆರಾಮ ಇರ್ತೈತೆ. ನೋಡಿದ ಕೂಡ ಇವನು ಜಗಳ ಮಾಡ್ದಂಗೆ ಅನ್ಸಂಗಿಲ್ಲ. ಏನು ಅಂತ ಹೇಳ್ತಾನೆ, ಏನೋ ಬಚ್ಚಿಡ್ತಾ ಇದ್ದೀರಲ್ಲ ಏನು ಅಂತ ಹೇಳಿ. ಇಲ್ಲ ಕೃಷ್ಣ, ನಿನ್ನೆ ಹಿಂಗಿಂಗಾಯ್ತು ಅಂತ ಹೇಳ್ತಾನೆ. ನಿನಗೆ ಬರಲಿಲ್ಲೇನವ ಅಂತ ಹೇಳ್ತಾನೆ, ಆ ದೈತ್ಯಾಸುರ ಬರಲಿಲ್ಲ ನಿನ್ನ ಎದುರುಗಡೆ ಅಂತ ಕೇಳ್ತಾನೆ. ಹಾಂ ಬಂದ ಅಂತ ಹೇಳ್ತಾನೆ. ಬಂದ ಅಂದ್ಕೊಂಡು ಏನು ಮಾಡಿದೆ, ನಾ ಏನು ಮಾಡಲಿಲ್ಲಪ್ಪ, ಅವನ ಮುಂದೆ ನಾ ಸಣ್ಣವನಾಗಿಬಿಟ್ಟೆ ಅಂತ ಹೇಳ್ತಾನೆ. ಪೂರ್ಣ ಸಣ್ಣವನಾದ ಕೂಡಲೇ ಅದು ಅವನ ಲೆವೆಲ್ನಾಗ ಹೊಡೆದಾಡ್ಬೇಕಲ್ರಿ, ಅವನು ಸಣ್ಣವನಾಗ್ತಾನೆ ರೀ. ಇನ್ನೂ 0 ಸೈಜ್ಗೆ ಬರ್ತಾನೆ, ಇನ್ನೂ ಅವನು 0 ಸೈಜ್ಗೆ ಬರ್ತಾನೆ. 0 ಸೈಜ್ ಬಂದ ಕೂಡಲೇ ಇವನು ಶೀಘ್ರವಾಗಿ ದೊಡ್ಡವನಾಗಿ ಅವನ ಕೈಯಾಗ ನೊಣ ಹಿಡಿದು ತನ್ನ ಉತ್ತರಿಯೊಳಗೆ ಕಟ್ಕೊಂಡಿರ್ತಾನೆ ರೀ. ಕಟ್ಕೊಂಡು ಹೇಳ್ತಾನೆ, ಇಲ್ಲದಾನವ ಅಂತ ಹೇಳ್ತಾನೆ. ಈ ಕಥೆಯ ಮುಖಾಂತರವಾಗಿ ನಾವು ಏನು ತಿಳ್ಕೊಬೇಕಪ್ಪ ಅಂತೇಳಿದರೆ, ಜಗತ್ತಿನಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬರ್ತಾವ್ರಿ. ನೀವು ಅದನ್ನು ದೊಡ್ಡದನ್ನಾಗಿ ಮಾಡಿ ಅದ್ರ ಜೊತೆಗೆ ಫೈಟಿಂಗ್ ಮಾಡೋಕ್ಕೆ ನಿಂತು ಬಿಟ್ಟರೆ ಇನ್ನೂ ದೊಡ್ಡದು ಹಾಕ್ಕೊಂತ ಹೋಗ್ತೈತಿ, ನಿಮ್ಮ ಮೈ ಕೈ ಎಲ್ಲ ನುಗ್ಗಾಗ್ಬಿಡ್ತಾವೆ. ಆದರೆ ನಾ ಆ ಸಮಸ್ಯೆ ಎದುರುಗಡೆ ನಾವು ಸಣ್ಣವರಾಗ್ಬಿಡ್ಬೇಕು ರೀ. ಒಬ್ಬರು ಭಯಕತ್ತಾರಂತ ಹೇಳಿದ್ರೆ ನೀನೇ, ನಿಮಗಿಂತ ಹಿರಿಯರಿಲ್ಲ, ನಮಗಿಂತ ಕಿರಿಯರಿಲ್ಲರಿಪ್ಪ, ನಾವು ಭಾರಿ ಸಣ್ಣವ್ರು.
ಎಷ್ಟು ಸಣ್ಣವರಾಗ್ಬಿಡ್ಬೇಕ್ರಿ. ಅದಕ್ಕಾಗಿ ಹೇಳ್ತಾರೆ ಬಚ್ಚೆ ಬಂಜಾವ್ ಮುಜೆ ಕುಚ್ ಪತಾನೆ, ಎಲ್ಲ ನಿಮಗಿಂತ ಹಿರಿಯರಿಲ್ಲ ನಮಗಿಂತ ಕಿರಿಯರಿಲ್ಲ, ಒಂದೋ ಮಾತ್ರಿ ಕೃಷ್ಣ ಮಾಡಿದ್ದು ಇದನ್ನ ರೀ. ಅವನು ಸಣ್ಣವನು ಆಗ್ಬಿಡ್ತಾನೆ. ಅದಕ್ಕಾಗಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವ್ಯಸ್ತಿನಿ ಶುನಿ ಚೈವ ಶ್ವಪಾಕೇಶು ಪಂಡಿತ ಸಮದರ್ಶಿನ. ವಿನಯ ಗುಣ ಒಂದಿದ್ರೆ ಸಾಕ್ರಿ, ಅವನು ಎಲ್ಲಿ ಹೋದ್ರೂ ಸಹಿತ ಗೆಲ್ತಾನೆ ರೀ. ಅದಕ್ಕಾಗಿ ಅವನು ನಾನು ಸಣ್ಣವನಾಗ್ಬಿಟ್ಟೆ, ಅವರು ಸಣ್ಣವರಾಗ್ಬಿಡ್ತಾರ್ರಿ. ಅವ ಸಣ್ಣವ್ರು ಆದ ಕೂಡ ಅವನಿಗೆ ಹಿಡಿದ ಆ ನಾನು ಉತ್ತರಿಯೊಳಗೆ ಕಟ್ಕೊಂಡೆ ಅಂತ ಹೇಳ್ತಾನೆ. ಸಮಸ್ಯೆ ಸಮಸ್ಯೆ ಅನ್ನಬಾರ್ದು ರೀ, ಸಮಸ್ಯೆಯನ್ನು ಸೋ ವಾಟ್ ಏನು ದೊಡ್ಡದ್ರಿ ಜಗಳ ಆತ ಇರಲಿ. ಆಗುವವರೇವು ಬಡೆ ಬಡೆ ಶೈರೊಮ್ಮೆ ಛೋಟೆ ಛೋಟೆ ಬಾತೆ ಹೋತೆ ರೈತೆ ಹೇ ತಲ್ಲಣ ಸದಿರು ಮನವೇ ತಾಳು ಮನವೇ. ಸ್ವಲ್ಪ ಆ ಕಾಲಕ್ಕದು ಸಿಚುವೇಶನ್ ಭಾಳ ದೊಡ್ಡದು ಅನ್ನಿಸ್ತೈತೆ ರೀ ನಮ್ಮ. ಯೋ ಹಿಂಗೆ ಮಾಡಿಬಿಟ್ರಲ್ಲ, ಹಿಂಗೆ ಹೇಳಿಬಿಟ್ರಲ್ಲ ಅಂತೇಳಿ ಅದು ಅವಾಗ ನಾವು ಕೂಲ್ ಆಗಿಬಿಟ್ರೆ ಶಾಂತ ಆಗಿಬಿಟ್ರೆ ಸಮಸ್ಯೆ ಸಮಸ್ಯೆ ಆಗಿ ಉಳಿಯೋದಿಲ್ಲ. ಅದಕ್ಕಾಗಿ ಇದನ್ನು ಆಟಗಿ ಸಾಮಾನಂಗೆ ನೋಡ್ತಾರೆ ರೀ. ಒಬ್ರು ಯಾರಾದರೂ ಜಗಳ ಆಡ್ತಿದ್ರು ಸಹಿತ ಎಂಜಾಯ್ ಮಾಡಿದ್ರು ಮಜಾ ಬರ್ತೈತ್ರಿ. ನಿನ್ನೆ ನೋಡ್ರಿ ಎಷ್ಟು ಮಂದಿ ಏನೇನು ಪ್ರಶ್ನೆ ಕೇಳಾಕತ್ತಿದ್ರು, ಕೇಳಬೇಡ್ರಿ ಕೇಳಬೇಡ್ರಿ ಅಂದಿದ್ರೆ ತಪ್ಪಾಗ್ತಿತ್ರಿ. ನಂದು ಮನೆ ಸ್ವಾಮಿಗಳು ಕರ್ಕೊಂಬಂದಾರ ತಮ್ಮ ಮನ್ಯಾಗ ಕರ್ಕೊಂಬಂದು ನಾವು ಏನೋ ಒಂದೆರಡು ಪ್ರಶ್ನೆ ಮಾಡಬೇಕಂದ್ರು ಸಹಿ ನಮಗೆ ಹೇಳಕ್ಕೆ ಕೊಡಲಿಲ್ಲ, ಕೇಳಕ್ಕೆ ಕೊಡಲಿಲ್ಲ ನೋಡಂತಿದ್ರಿ ನನಗೆ. ಇಲ್ಲ ರೀ ಹೇಳಿರಿ. ಅದಕ್ಕೆ ರಾತ್ರಿಗೆ ಸ್ವಾಮೀಜಿಯವ್ರು ಫೋನ್ ಮಾಡಿದ್ರು, ಭಾಳ ಜಾತ್ರೆ ಮಾಡಿಬಿಟ್ಟಿದ್ದೀವ ವಿಜಯಕ್ಕ ಅಂದ್ರೆ. ಇಲ್ಲ ಸ್ವಾಮೀಜಿ ಒಬ್ಬರು ಕರೀದ್ರೆ ಹಂಗೆ ಗೊತ್ತಾಗಿ ತಾವಾಗಿನ ಬಂದಾರೆ, ನಾ ಯಾರಿಗೂ ಕರೆದೇ ಇಲ್ಲ, ನಾ ಕರೆದಿದ್ದ ಎಂಕೆ ನೊಣೆ ಆಶಿನ್ಯಾಗ ಅಷ್ಟು ಅಂತೇಳಿ. ಗುರುಗಳು ಬಂದಮೇಲೆ ಎಲ್ಲರೂ ಬಂದುಬಿಟ್ರಿ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರ ಹತ್ರ ಪರಮಾರ್ಥದ ಪ್ರಶ್ನೆ ಕೇಳೋರಿಗಿಂತ ಪ್ರಾಪಂಚಿಕದ ಪ್ರಶ್ನೆ ಕೇಳೋರು ಭಾಳ ಮಂದಿ ಬರ್ತಿದ್ರಂತ. ಆವಾಗ ಹಸ್ತಾಮಲಕರು ಬ್ರಹ್ಮಚಾರಿ ರೀ, ಬಾಲಬ್ರಹ್ಮಚಾರಿ, ಅವರು ಸುರೇಶ್ ಆಚಾರ್ಯರಿಗೆ ಹೇಳಿದ್ರಂತ, ಏನು ಜನ ನೋಡ್ರಿ ಎಷ್ಟು ಮಂದಿ ಬಂದು ತಮ್ಮ ಮನೆ ಪ್ರಾಬ್ಲಮ್ ಹೇಳ್ಕೋತಾರೆ, ಅದೆಲ್ಲ ಮಿಥ್ಯಾನ ಅದ, ಮಿಥ್ಯಾ ಇದ್ದಿದ್ದಕ್ಕೆ ಎಷ್ಟು ಸತ್ಯತಾ ಕೊಡ್ತಾರೆ. ಸ್ವಾಮೀಜಿಯರ ಹತ್ರ ಪರಮಾರ್ಥ ಕೇಳೋರು ಬರೋರು ಕಡಿಮೆ ಆಗಿಬಿಟ್ಟಾರೆ, ಬರೇ ಪ್ರಾಪಂಚಿಕದ ಸಮಸ್ಯೆ ಕೇಳೋರು ಹೆಚ್ಚಾಗ್ಯಾರ ನೋಡು ಅಂತಂದ್ರಂತ. ಆದರೆ ಸುರೇಶ್ ಆಚಾರ್ಯರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಇದ್ದು ತದನಂತರ ಸನ್ಯಾಸ ತೊಗೊಂಡಿದ್ರಲ್ರಿ, ಅವ್ರಿಗೆ ಗೊತ್ತ್ರಿ ಪ್ರಪಂಚದಾಗಿದ್ದಾಗ ಏನೇನು ಆಗ್ತೈತೆ ಕಥೆ ಅನ್ನೋದು ಅವ್ರಿಗೆ ಗೊತ್ತ್ರಿ. ಅದು ಯಾರು ಅನುಭವಿಸಿದಾರ ಅವ್ರಿಗೆ ಗೊತ್ತು. ಅವ್ರಂದ್ರಂತ ಅವ್ರದ್ದು ಕಷ್ಟ ನಷ್ಟ ನಿನಗೇನು ಗೊತ್ತಮ್ಮ, ಇರಲಿ ಅವರು ಅದನ್ನು ಪರಿಹಾರ ಮಾಡಿಕೊಂಡು ಅವರು ಪರಮಾರ್ಥಕ್ಕೆ ಬರ್ತಾರೆ ಅಂತೇಳಿ. ಅದಕ್ಕೆ ಸ್ವಾಮೀಜಿಯವ್ರಿಗೆ ಅಂದೆ ರೀ, ನಮ್ಮಲ್ಲಿ ಹೆಚ್ಚಾಗಿರೋರೆಲ್ಲರೂ ನಾವೆಲ್ಲ ಪ್ರಾಪಂಚಿಕ ಜನರು, ಇರಲಿ ಬೀಡಂದ್ರೆ ಅವರು ಇರಲಿ ಬೀಡಂತೆ, ಬರೀ ನಮಗೇನಪ್ಪ ದೊಡ್ಡದನ್ನಿಸ್ತಾವ್ರಿ ನಮ್ಮ ಸಮಸ್ಯೆ. ಅದಕ್ಕಾಗಿ ಕೃಷ್ಣ ಯಾವ ಸಮಸ್ಯೆಗೂ ಸಹಿ ಸಮಸ್ಯೆ ಅಂತ ಮಾಡೋದಿಲ್ಲ. ಅದಕ್ಕಾಗಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಇದೇ ಕೃಷ್ಣನ ವಾಣಿಯಾಗಿದೆ. ಈ ಕೃಷ್ಣನ ವಾಣಿಯಿಂದ ನಾವು ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಓಂ ತತ್ಸತ್, ಹರಿ ಓಂ.